ಐ ಎವ್ರಿ ಇವ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ನಾಳೆ ಡಾಕ್ಯುಮೆಂಟ್ ರಿಫಿಕೇಷನ್ ಇರುತ್ತೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫೇಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಲ್ಲಿ ನಿಮಗೆ ಏನೇನು ಕೇಳ್ತಾರೆ ಏನೇನು ಮಾಡ್ತಾರೆ ಯಾವ ಥರ ಸಿಸ್ಟಮ್ ಇರುತ್ತೆ ಅದರ ಬಗ್ಗೆ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ನಮ್ಮ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ನಲ್ಲಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಶೇರ್ ಅಂದರೆ ಲೈಕ್ನ ಮಾಡಿ ಮಾಡಿ ಬನ್ನಿ ವೀಡಿಯೋನ ಶೇರ್ ಮಾಡೋಣ ಓಕೆ ಫ್ರೆಂಡ್ಸ್ ನಾಳೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ನಿಮ್ಮ ಡಾಕ್ಯುಮೆಂಟ್ನ ವೆರಿಫೈ ಮಾಡಕ್ಕೆ ನೀವು ತಗೊಂಡು ಹೋಗ್ತೀರಾ ನಿಮ್ಮ ಹತ್ತಿರದ ನೋಡಲ್ ಸೆಂಟರ್ಗಳು ಆಲ್ರೆಡಿ ನೋಡಲ್ ಸೆಂಟರ್ಗಳನ್ನು ಹೇಳಿದ್ದಾರೆ ಆ ನಿಮಗೆ ಯಾವ್ದೋ ಹತ್ತಿರ ಆಗುತ್ತೆ ಆ ಸೆಂಟರ್ಗಳಿಗೆ ಹೋಗಿ ನೀವು ಭೇಟಿ ನೀಡ್ಬೋದು ಜಸ್ಟ್ ನಿಮಗೆ ಅಲ್ಲಿ ಒಂದು ರೂಮ್ನ ಅಲಾಟ್ ಅಲಾಟ್ ಮಾಡಿ ಅಲೋ ಅಲಾಟ್ಮೆಂಟ್ ಮಾಡಿರ್ತಾರೆ ಒಂದು 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 ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಹಾಲ್ ಇರುತ್ತೆ ನೆಕ್ಸ್ಟ್ ಒಂದು ರೂಮ್ ಇರುತ್ತೆ ನೆಕ್ಸ್ಟ್ ನಿಮ್ಮನ್ನು ಎಲ್ಲರಲ್ಲೂ ಹಾಲಿಗೆ ಕೋರ್ಸ್ಕೊ ಕೋರ್ಸ್ತಾರೆ ವಿದ್ಯಾರ್ಥಿಗಳನ್ನೆಲ್ಲ ಹಾಲಿಗೆ ಕೋರ್ಸಲ್ಲಿ ನಿಮಗೊಂದು ಸ್ಟೆಪ್ಸ್ನ ಪ್ರೊಸೀಜರ್ ಹೇಳ್ಕೊಡ್ತಾರೆ ಜಸ್ಟ್ ಒಂದು ವೀಡಿಯೋ ಪ್ಲೇ ಆಗಿರುತ್ತೆ ನಿಮ್ಮ ಪ್ರೊಸೀಜರ್ ಹೇಳ್ಕೊಡ್ತಾರೆ ನಿಮಗೆ ಯಾವ ಥರ ಪ್ರೊಸೀಜರ್ ಅಂದರೆ ನೆಕ್ಸ್ಟ್ ಯಾವ ಥರ ಸ್ಟೆಪ್ಸ್ ಇದೆ ಸಿಟಿಲಿ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಕೌನ್ಸಿಲಿಂಗ್ ಯಾವ ಥರ ಇರುತ್ತೆ ನೆಕ್ಸ್ಟ್ ಸೀಕ್ರೆಟ್ ಕೀ ಮತ್ತು ಹೇಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಒಂದಿಷ್ಟು ವಿಡಿಯೋ ಇರುತ್ತೆ ಅಲ್ಲಿ ನೀವು ಕೂತ್ಕೊಂಡಿರ್ತೀರ ಅಲ್ಲಿ ಇರ್ತಾರೆ ಅವರು ಕೆ ಎ ಅವರು ನೀವು ಜಸ್ಟ್ ಅಲ್ಲಿ ಸಿ ಮಾಡ್ತಾ ಇರ್ತೀರಾ ನೆಕ್ಸ್ಟ್ ನಿಮಗೆ ರ್ಯಾಂಕಿಂಗ್ ವೈಸ್ ಅಲ್ಲಿ ಕಾಲ್ ಕಾಲ್ ಮಾಡ್ತಾರೆ ನಿಮಗೆ ರ್ಯಾಂಕಿಂಗ್ ವೈಸ್ ನಿಮಗೆ ಕರೀತಾರೆ ಆಗ ನಿಮ್ಮ ನಿಮ್ಮ ರ್ಯಾಂಕ್ನ ಶೋ ಮಾಡಿ ಅವರಿಗೆ ನೀವು ಎಂಟ್ರಿ ಆಗಬೇಕಾಗುತ್ತೆ ಆಲ್ ಆರ್ತಾರೆ ನೀವು ಓಕೆ ನೀವು ಆಲ್ ಆಳೆ ನಿಮಗೆ ಒಂದು ವಿಡಿಯೋಗಳನ್ನು ಶೋ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಸಿ ಟಿ ಪ್ರೊಸೀಜರ್ ಯಾವ ಥರ ಅಂತ ಜಸ್ಟ್ ನಿಮಗೆ ರ್ಯಾಂಕಿಂಗ್ ವೈಸ್ ಕಾಲ್ ಮಾಡ್ತಾರೆ ನಿಮ್ಮ ರ್ಯಾಂಕಿಂಗ್ ಇರುತ್ತಲ್ಲ ಆಗ ನೀವು ಜಸ್ಟ್ ಗೋ ಎಷ್ಟು ಹೋಗಿ ಎಷ್ಟು ಹೋಗಬೇಕು ನೀವು ಆಗ ನಿಮಗೆ ಸ ರೂಮಿಗೆ ಕಳಿಸ್ತಾರೆ ಆಗ ನೆಕ್ಸ್ಟ್ ನಿಮ್ಮ ರೂಮಿಗೆ ಹೋಗಿ ಅಲ್ಲಿ ನೀವು ನಿಮ್ಮ ಮೀನಿನ್ ದಾಖಲೆಗಳನ್ನೆಲ್ಲ ತಗೊಂಡೋಗಿ ಆ ರೂಮಿಗೆ ಹೋಗಿ ಅಲ್ಲಿ ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ನಿಮಗೆ ನಾಲ್ಕೈದು ಸ್ಟೆಪ್ಸ್ ಇರ್ತವೆ ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು ಜಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಂದರೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರೆ ನೀವು ನೀವು ಅಪ್ಲಿಕೇಶನ್ ಆಗಬೇಕು ನಿಮ್ಮ ಇನ್ಸ್ಟ್ರೆಂಟ್ರೋ ಡಾಕ್ಯುಮೆಂಟು ನಿಮ್ಮ ತಂದಿರೋ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದೆಯಾ ಏನೇ ಮಿಸ್ಟೇಕ್ ಇದೆಯಾ ಏನಾದರೂ ಮಿಸ್ ಆಗಿದೆಯಾ ಅಂತ ಅಪ್ಪಿತಪ್ಪಿ ತಪ್ಪಿ ನಿಮ್ದು ಮಿಸ್ ಒಂದು ಚಾನ್ಸ್ ಕೊಡ್ತಾರೆ ಬಂದು ನಿಮ್ಮ ಡಾಕ್ಯುಮೆಂಟ್ ವೇರಿ ವೆರಿ ವೆರಿ ಆಗ್ತಾರೆ ಅಂದರೆ ಒಂದರಲ್ಲಿ ಒಂದೆರಡು ಇರುತ್ತೆ ಒಂದರಲ್ಲಿ ಇಷ್ಟ ಇರಲ್ಲ ಏನೋ ಡಾಕ್ಯುಮೆಂಟ್ ಪ್ರಾರಂಭ ಆಗ್ತಾಯಿದರೆ ನಿಮ್ಮ ನೆಕ್ಸ್ಟ್ ಇಷ್ಟುಮೆಂಟ್ ನಿಮಗೆ ಲಾಯರ್ ಹತ್ರ ನೋಡಿರಿ ಬರ್ಸೋ ಕಳಿಸ್ತಾರೆ ಒಂದು ಟೈಮು ಎಲ್ಲರೂ ಪ್ರಾರಾಮ್ ಆಗಿರೋ ನಿಮ್ಮದು ಏನು ಪ್ರಾರಂಭ ಆಗಿಲ್ಲ ಅಂದರೆ ಏನು ಪ್ರಾರಂಭ ಆಗಲ್ಲ ಜಸ್ಟ್ ಒಂದ್ರಲ್ಲಿ ರಿಜಿಸ್ಟರ್ ಇರುತ್ತೆ ಅಂದರೆ ಇನ್ಸ್ಟಿಯರ್ ಇಲ್ಲ ಒಂದರಲ್ಲಿ ಟಿ ಸಿ ರಿಜಿಸ್ಟರ್ ಇರುತ್ತೆ ಅದರ ಇನ್ಷರ್ ಇರಲ್ಲ ಅಕಸ್ಮಾತ್ ಏನೋ ಒಂದ್ರ ಆಗಿದ್ರೆ ಜಸ್ಟ್ ನಿಮಗೆ ಕರೆಕ್ಷನ್ ಮಾಡೋಕ್ಕೆ ನಿಮಗೆ ಕಳಿಸ್ತಾ ನೆಕ್ಸ್ಟ್ ಕರೆಕ್ಷನ್ ಮಾಡ್ಸ್ಕೊ ಬರ್ಬೋದು ಅಕಸ್ಮತ್ ನೀವು ಯಾರಾದರೂ ಡಾಕ್ಯುಮೆಂಟ್ ಮಿಸ್ ಮಾಡಿದ್ರೆ ನೀವು ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಡಾಕ್ಯುಮೆಂಟ್ನ ನೀವು ತಗೊಬಂದು ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ ನಿಮ್ಮದು ಅಲ್ಲೇ ಪೆಂಡಿಂಗಲ್ಲಿ ಇರುತ್ತೆ ನಿಮ್ಮದು ಸಬ್ಮಿಟ್ ಮಾಡಿ ಅಂತಾರೆ ನೆಕ್ಸ್ಟ್ ನಮ್ಮದು ಗೆಜಿಸ್ಟ್ರೆಡ್ ಆಫೀಸರ್ ಸೈನ್ ನೀವು ಹಾಕೊಂಡಿಲ್ಲ ಅಂದರೆ ಜಸ್ಟ್ ಅದಕ್ಕೂ ಕೂಡ ಒಂದು ಎರಡು ಇದ್ದರೆ ಅವರೇ ಅವರೇ ಅಲ್ಲೇ ಸೈನ್ ಮಾಡ್ತಾರೆ ಅಪ್ಪಿತಪ್ಪಿ ನೀವು ಎಲ್ಲದಕ್ಕೂ ಗೆಜೆಟ್ರೆಡ್ ಆಫೀಸರ್ ಸೈನ್ ಮಾಡಿಸ್ತಾರಲ್ಲ ನಾವು ಜಸ್ಟ್ ಕಳಿಸ್ತಾರೆ ನೀವು ಮತ್ತು ಗೆಜೆಟ್ರೆಡ್ ಆಫೀಸರ್ ಸೈನ್ ಮಾಡಿಸ್ಕೊಂಡು ಅಂತ ಕಳಿಸ್ತಾರೆ ಜಸ್ಟ್ ನಿಮಗೆ ಟೈಮ್ ಕೊಡ್ತಾರೆ ಏನು ಡಿಲೇ ಮಾಡಿ ಏನೋ ತೊಂದರೆ ಮಾಡಿಬಿಟ್ಟು ಏನು ಭಯಪಡಬೇಡಿ ಮಿಸ್ ಆದರೆ ಹೋಗುತ್ತೆ ಹೋಗುತ್ತೆ ಅಂತ ಇನ್ನು ಫುಲ್ ಎಂಡ್ವರೆಗೂ ಟೈಮ್ ಇರುತ್ತೆ ನಿಮ್ಮದು ನೀವು ನಿಮಗೆ ರಿಕ್ಯೂ ಸಿಕ್ಯೂರ್ ರ್ಯಾಂಕ್ ತಿನ್ನೇ ನೀವು ಹೋಗಬೇಕು ಹೋಗಬೇಕು ಬಟ್ ಆದರೆ ಅಪ್ಪಿತಪ್ಪಿ ಮಿಸ್ಟೇಕ್ ಆದರೆ ನೀವು ಹೋಗೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಚಾನ್ಸ್ ಇರುತ್ತೆ ನೀವು ಇನ್ನೊಂದು ಚಾನ್ಸ್ ಇದ್ದಾಗ ನೀವು ಆರಾಮಾಗಿ ಹೋಗಿ ನೀವು ಅಟೆಂಡ್ ಮಾಡ್ಕೋಬೋದು ಜಸ್ಟ್ ಸಿಂಪಲ್ ಪ್ರೊಸೀಜರು ತೊದ್ರ ಕ್ಷಸ್ಕೊಂಬಿಡಿ ಹೋಗ್ತಾರೆ ಜಸ್ಟ್ ನಿಮಗೊಂದು ಒಂದು ಕಾಲ್ ಮಾಡ್ತಾರೆ ಬ್ಯಾಂಕಿಗೆ ವೈಸ್ ನೀವು ಹೋಗ್ತೀರಾ ನಮ್ಮ ಡಾಕ್ಯುಮೆಂಟ್ನ ತೋರಿಸ್ತೀರಾ ಅವರು ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿದಷ್ಟು ಕರೆಕ್ಟ್ ಆದರೆ ನೀವು ಸ್ಲಿಪ್ ಕೊಟ್ಟು ಕಳಿಸ್ತಾರೆ ಇಲ್ಲಾಂದರೆ ನೀವು ರೀ ಕರೆಕ್ಷನ್ ಮಾಡಿಸ್ಕೊ ಕಳಿಸ್ತಾರೆ ಅಥವಾ ನೀವು ಎರಡು ಡಾಕ್ಯುಮೆಂಟ್ ತಂದಿಲ್ಲ ನೆಕ್ಸ್ಟ್ ತಂದ್ಬಿಟ್ಟು ಫುಲ್ ಸ್ಟೆಪ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ ಜಸ್ಟ್ ಇಷ್ಟೇ ಸಿಂಪಲ್ ಸ್ಟೆಪ್ಸು ವೀಡಿಯೋ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ